ಜಿಯೋ ಕಂಪ್ನಿ ತನ್ನ ಅತ್ಯಮೂಲ್ಯ ಗ್ರಾಹಕರಿಗೆ ಫ್ರೀ ಕಾಲಿಂಗ್ ವ್ಯವಸ್ಥೆಯನ್ನು ಕೊಟ್ಟಿರೋಂಥದ್ದು ನಿಮಗೆಲ್ರಿಗೂ ಗೊತ್ತಿರೋ ವಿಚಾರನೇ. ಸೊ ಅದೇ ರೀತಿನೇ ಜಿಯೋ ಫ್ರೀ ಇಂಟರ್ನೆಟ್ ಸಹ ಕೊಟ್ಟಿದೆ, ಇದು ಏನು ಹೊಸ ವಿಚಾರ ಏನಲ್ಲ. ಹಾಗಿದ್ರೆ ಈಗೇನು ಹೊಸದಿದೆ ಅಂತೇಳಿ ನೀವು ಕೇಳಬಹುದು. ಖಂಡಿತವಾಗಲಿಯೂ ಹೊಸ ವಿಚಾರ ಏನು ಅಂತಂದರೆ, ಜಿಯೋ ತನ್ನ ಗ್ರಾಹಕರಿಗೆ ಫ್ರೀ ಕಾಲರ್ ಟ್ಯೂನನ್ನು ಕೊಡ್ತಾ ಇದೆಯಾ ಅಂಥೇಳಿ ಸೋಮು ಕ್ರಿಯೇಷನ್ ಒಬ್ಬರು ವ್ಯೂವರ್ ನಮ್ಮ ಕೇಳಿದ್ದಾರೆ, ಯೂಟ್ಯೂಬ್ ವಿಡಿಯೋ ಅವ್ರು ನೋಡ್ತಾ ಕೇಳಿದ್ದಾರೆ ಸೋಮು ಕ್ರಿಯೇಷನ್ ಅವರು. ಸೊ ಅದಕ್ಕೋಸ್ಕರ ಈ ಸ್ಪೆಷಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಖಂಡಿತವಾಗಲಿಯೂ ಸೋಮು ಅವರೇ, ಜಿಯೋ ತನ್ನ ಗ್ರಾಹಕರಿಗೆ ಫ್ರೀ ಕಾಲರ್ ಟ್ಯೂನನ್ನು ಕೊಟ್ಟಿದೆ. ಸೊ ಅದು ಯಾವ ರೀತಿ ನೀವು ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ. ನನಗೆ ತುಂಬ ಖುಷಿ ಆಗ್ತಾ ಇದೆ, ಸೋಮು ಅವರು ಒಂದು ಕ್ವಶನನ್ನು ಕೇಳೋದ್ರ ಮುಖಾಂತರ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಏನೇ ಕ್ವಶನ್ಸ್ಗಳಿದ್ರೂ ಟೆಕ್ನಿಕಲ್ ರಿಲೇಟೆಡ್ ನಾನು ಖಂಡಿತ ನಿಮಗೆ ರಿವರ್ಟ್ ಮಾಡ್ತೀನಿ, ಅದರ ವಿಡಿಯೋ ಮಾಡಲಿಕ್ಕೆ ಖಂಡಿತ ನಾನು ಪ್ರಯತ್ನ ಪಡ್ತೀನಿ. ಸೊ ಹಾಗಿದ್ರೆ ಒಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ನೀವು ಜಿಯೋ ಫ್ರೀ ಕಾಲರ್ ಟ್ಯೂನನ್ನು ನಿಮ್ಮ ಮೊಬೈಲ್ ಕಾಲರ್ ಟ್ಯೂನಾಗಿ ಸೆಟ್ ಮಾಡ್ಬೋದು ಅಂಥೇಳಿ. ಸೊ ಮೊದಲನೇದಾಗಿ ನೀವು ಇನ್ ಕೇಸ್ ಆ್ಯಕ್ಟಿವೇಟ್ ಮಾಡಬೇಕು ಅಂತಂದರೆ ಜಿಯೋ ಕಾಲರ್ ಟ್ಯೂನನ್ನು JT ಕ್ಯಾಪಿಟಲ್ ಲೆಟರ್ಲಿ JT ಅಂಥೇಳಿ ಟೈಪ್ ಮಾಡಿಬಿಟ್ಟು ಅದನ್ನು 56789ಗೆ ಸೆಂಡ್ ಮಾಡಬೇಕಾಗತ್ತೆ. ಸೊ ಅದೇ ರೀತಿಯೇ ನೀವು ಯಾವಾಗ ಸೆಂಡ್ ಮಾಡ್ತೀರಾ ಆ ಕಡೆಯಿಂದ ಒಂದು ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ. ಸೊ ಅದನ್ನು ನೀವು ಯೂಸ್ ಮಾಡಿಬಿಟ್ಟು ಆ್ಯಕ್ಟಿವೇಟ್ ಮಾಡ್ಕೋಬಹುದು. ಸೊ ಇದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಅಂಥೇಳಿ ನಿಮಗೆ ಪ್ರಾಮಿಸ್ ಮಾಡಿದ್ದೀನಿ, ಅದನ್ನು ಖಂಡಿತ ಮಾಡ್ತೀನಿ. ಸೊ ಅದೇ ರೀತಿಯೇ ಇನ್ ಕೇಸ್ ನೀವು ಸಾಂಗನ್ನು ಸೆಟ್ ಮಾಡ್ಕೊಂಡಿರ್ತೀರ ಅಥವಾ ಅದನ್ನು ಚೇಂಜ್ ಮಾಡಬೇಕು, ಯಾವ ರೀತಿ ಚೇಂಜ್ ಮಾಡಬೇಕು, ನಿಮಗಿಷ್ಟವಾದ ಮೂವಿ ಅಥವಾ ಆಲ್ಬಮ್ ಅಥವಾ ಸಿಂಗರ್ ನೇಮ್ ಹಾಕೋದ್ರ ಮುಖಾಂತರ ಅದನ್ನು ಸಹ 56789ಗೆ ಸೆಂಡ್ ಮಾಡೋದ್ರ ಮುಖಾಂತರ ಅದನ್ನು ಚೇಂಜ್ ಮಾಡಬಹುದು. ಸೊ ಅದೇ ರೀತಿಯೇ ಇನ್ ಕೇಸ್ ನೀವು ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ದೀರಾ, ಇದನ್ನು ಡಿಆಕ್ಟಿವೇಟ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು? ಸೊ ಅದಕ್ಕೋಸ್ಕರನೂ ಅವಕಾಶ ಇದೆ. ಡಿಆಕ್ಟಿವೇಟ್ ಅಂಥೇಳಿ ಮಾಡಬೇಕು ಅಂತಂದರೆ ನೀವು STOP ಸ್ಟಾಪ್ ಅಂಥೇಳಿ ಟೈಪ್ ಮಾಡಿಬಿಟ್ಟು 56789ಗೆ ಸೆಂಡ್ ಮಾಡಬೇಕಾಗತ್ತೆ. ಆವಾಗ ನಿಮ್ಮ ಕಲರ್ ಟ್ಯೂನ್ ಏನಿದೆ ಅದು ಸಕ್ಸಸ್ಫುಲ್ಲಾಗಿ ಡಿಆಕ್ಟಿವೇಟ್ ಆಗುತ್ತೆ. ಸೊ ಹಾಗಿದ್ರೆ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಇದನ್ನು ಯಾವ ರೀತಿ ಮಾಡಬೇಕು ಅಂಥೇಳಿ ಈ ವಿಡಿಯೋದಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೀವು ನಿಮ್ಮ ಮೊಬೈಲ್ನ ಮೆಸೇಜ್ ಬಾಕ್ಸನ್ನು ಓಪನ್ ಮಾಡ್ತೀರಾ. ಸೊ ಇದರಲ್ಲಿ ನ್ಯೂ ಮೆಸೇಜನ್ನು ತೊಗೊಂಡ್ಬಿಟ್ಟು, ಸೊ ನಾನು ನಿಮಗೆ ಹೇಳಿದ ಹಾಗೆ ಇದರಲ್ಲಿ JT ಮೆಸೇಜ್ ಆಗಿ ಟೈಪ್ ಮಾಡಬೇಕಾಗತ್ತೆ. ಹಾಗೂ ಈ ಮೆಸೇಜನ್ನು 56789ಗೆ ನೀವು ಜಿಯೋ ಸಿಮ್ಮಿಂದನೇ ನೀವು ಸೆಂಡ್ ಮಾಡಬೇಕಾಗತ್ತೆ. ಸೊ ಈ ರೀತಿ ಆಪ್ಷನ್ ಕೇಳುತ್ತೆ, ನೀವು ಅದನ್ನು ಎಂಟರ್ ಮಾಡಬೇಕಾಗತ್ತೆ. ಸೊ ನೀವು SMS ಕಳಿಸಿದ ಒಂದು ತಕ್ಷಣ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ, ಅದರಲ್ಲಿ ಆಪ್ಷನ್ ಕೇಳುತ್ತೆ ನಿಮಗೆ ಬಾಲಿವುಡ್ ಸಾಂಗ್ ಬೇಕಾ ಅಥವಾ ರೀಜನಲ್ ಸಾಂಗ್ ಬೇಕಾ ಅಥವಾ ಇಂಟರ್ನ್ಯಾಷನಲ್ ಸಾಂಗ್ ಬೇಕಾ ಅಂಥೇಳಿ. ಸೊ ಇದು ನಾನು ಈ ಚಾನೆಲ್ನ ಮುಖ್ಯ ಉದ್ದೇಶ ಕನ್ನಡದವರಿಗೆ ಈ ಮಾಹಿತಿ ಹೆಚ್ಚಾಗಿ ತಿಳಿಸ್ಬೇಕು ಅಂಥೇಳಿ, ಅದಕ್ಕೋಸ್ಕರ ನಾನು ಕನ್ನಡದಲ್ಲೇ ಒಂದು ಯಾವುದು ಒಳ್ಳೆಯ ಸಾಂಗ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ತೀನಿ. ಕನ್ನಡದಲ್ಲಿರೋ ಸಾಂಗ್ಗಳೆಲ್ಲ ಒಳ್ಳೆಯದೆ, ಅದರಲ್ಲಿ ಒಂದು ಆಯ್ದ ಸಾಂಗನ್ನು ನಾನು ನಿಮಗೆ ಇಲ್ಲಿ ಯಾವ ರೀತಿ ಸೆಟ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ನನಗೆ ಯಾವಾಗಲೂ ಇನ್ಸ್ಪಿರೇಷನ್ ಕೊಡೋಂತಹ ಸಾಂಗ್ ಅಂತಂದರೆ ಈ ಕನ್ನಡ ಮಣ್ಣನ್ನು ಮರಿಬೇಡ ಅಂಥೇಳಿ. ಸೊ ಅದಕ್ಕೋಸ್ಕರ ನಾನು ಅದೇ ಸಾಂಗನ್ನು ಇಲ್ಲಿ ಟೈಪ್ ಮಾಡ್ತೀನಿ. ಸೊ ಈ ರೀತಿ ಟೈಪ್ ಮಾಡಿಬಿಟ್ಟು ನಾನು ಮೆಸೇಜ್ 1ರಿಂದ ನಾನು ಸೆಂಡ್ ಮಾಡಿದ್ದೀನಿ, ಈ ಕನ್ನಡ ಮಣ್ಣನ್ನು ಮರಿಬೇಡ ಅಂಥೇಳಿ. ಇಲ್ಲಿ ರಿಸಲ್ಟ್ ಅಂಥೇಳಿ ನೀವು ನೋಡ್ತಾ ಇರಬಹುದು, ಈ ಕನ್ನಡ ಮಣ್ಣನ್ನು ಅಂಥೇಳಿ 1 ಮತ್ತು 2 ಅಂಥೇಳಿ ಬಂದಿದೆ. ಅದು ಬಹುಶಃ ಎರಡು ಒಂದೇ ಸಾಂಗ್ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ನಾನು ಮೊದಲನೇ ಸಾಂಗ್ 1 ಅಂಥೇಳಿ ಇಲ್ಲಿ ಕೇಳಿದ್ದಾರೆ, 1 ಅಥವಾ 2 ಸಾಂಗ್ ಅಂಥೇಳಿ ನಾನು ಇಲ್ಲಿ 1 ಅಂಥೇಳಿ ಟೈಪ್ ಮಾಡಿಬಿಟ್ಟು ಸೆಂಡ್ ಮೇಲೆ ಕ್ಲಿಕ್ ಮಾಡ್ತೀನಿ, ಮತ್ತು ಅಗೇನ್ ಇಲ್ಲಿ ಸೆಂಡ್ ಆಗತ್ತೆ. ಇನ್ನೊಂದು ವಿಚಾರ ನೀವು ಇಲ್ಲಿ ಅಬ್ಸರ್ವ್ ಮಾಡಿರಬಹುದು, ಇದು 30 ಡೇಸ್ ತನಕ ಈ ಕಾಲರ್ ಟ್ಯೂನ್ ನಿಮಗೆ ಫ್ರೀ ಇರುತ್ತೆ ಅಂಥೇಳಿ ಹೇಳಿದ್ದಾರೆ. ಸೊ ಇಲ್ಲಿ ಇನ್ನೊಂದು ಆಪ್ಷನ್ ಕೇಳ್ತಾ ಇದೆ, ಯು ಹ್ಯಾವ್ ಸೆಲೆಕ್ಟೆಡ್ ಈ ಕನ್ನಡ ಮಣ್ಣನ್ನು ಮರಿಬೇಡ ಸಾಂಗ್ ಅಂಥೇಳಿ. ಸೊ ಇದನ್ನು ಎಲ್ಲ ಕಾಲರ್ಸಿಗೂ ನೀವು ಅಪ್ಲೈ ಮಾಡಬೇಕಂತಿದ್ದೀರಾ ಅಥವಾ ಸ್ಪೆಷಲ್ ಕಾಲರ್ಸಿಗೆ ಮಾತ್ರ ಅಂಥೇಳಿ. ಇಲ್ಲಿ ನಾನು ಎಲ್ಲ ಕಾಲರ್ಸಿಗೂ ಈ ಸಾಂಗನ್ನು ಸೆಲೆಕ್ಟ್ ಮಾಡಿಬಿಟ್ಟು
ಸೆಲೆಕ್ಟ್ ಅಂತ ಹೇಳ್ಕೊಟ್ಬಿಟ್ಟು ಸಿಮ್ ಅಂದ್ರಿಂದ ಸೆಂಡ್ ಮಾಡ್ತಾ ಇದ್ದೀನಿ. ಅಗೇನ್ ಈ ರಿಕ್ವೆಸ್ಟ್ ಸೆಂಡ್ ಆಗ್ತಾ ಇದೆ. ಸೊ ಯು ಹ್ಯಾವ್ ಸೆಲೆಕ್ಟೆಡ್ ಕನ್ನಡ ಮಣ್ಣನ್ನು ಮರಿಬೇಡ ಆ್ಯಸ್ ಯುವರ್ ಜಿಯೋ ಟ್ಯೂನ್, ಟು ಕನ್ಫರ್ಮ್ ಪ್ಲೀಸ್ ರಿಪ್ಲೈ ಅಂತ ಹೇಳಿ ಒನ್ ಅಂತ ಮತ್ತೆ ಕೇಳ್ತಾ ಇದೆ. ಮತ್ತೆ ನೀವು ಒನ್ ಅಂತ ಹೇಳಿ ಟೈಪ್ ಮಾಡ್ತೀರಾ. ಸೊ ಈಗ ನಿಮಗೆ ಕನ್ಫರ್ಮೇಷನ್ ಮೆಸೇಜ್, ಈಗೇನು ನಾವು ಒನ್ ಅಂಥೇಳಿ ಟೈಪ್ ಮಾಡಿದ್ದೀವಿ ಅದಕ್ಕೋಸ್ಕರ ಇನ್ನೊಂದು ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ. ಸೊ ಆ ಕನ್ಫರ್ಮೇಷನ್ ಮೆಸೇಜ್ ಬಂದ ತಕ್ಷಣ ನೀವು ಇನ್ನೊಂದು ಸಲ ಕೇಳ್ತಾ ಇದೆ ಏನು ಅಂತಂದರೆ, ವಿ ಹ್ಯಾವ್ ರಿಸೀವ್ಡ್ ಯುವರ್ ರಿಕ್ವೆಸ್ಟ್ ಸೆಂಟ್, ವಿ ಹ್ಯಾವ್ ರಿಸೀವ್ಡ್ ಯುವರ್ ರಿಕ್ವೆಸ್ಟ್ ಅಂಥೇಳಿ ಇನ್ನೊಂದು ಇದು ಬಂದಿದೆ. ಇದಕ್ಕೋಸ್ಕರ ವೈ ಅಂಥೇಳಿ ನೀವು ಇಲ್ಲಿ ಪ್ರೆಸ್ ಮಾಡಬೇಕಾಗತ್ತೆ. ಆದರೆ ಇಲ್ಲಿ 5 6 7 6 9ಗೆ ಈ ಕಲರ್ ಟೂನಿನ ಒಂದು ಏನು ರಿಪ್ಲೈ ಇದೆ ಅದನ್ನು ಅಲ್ಲಿ ಕಳಿಸ್ಬಿಟ್ಟು ನೀವು ಸೆಟ್ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಮೆಸೇಜ್ ಬಂದಿದೆ, ಸೊ ಅಲ್ಲಿ ನಾವು ಸೆಟ್ ಮಾಡೋಣ. ಇಲ್ಲಿ ಬ್ಯಾಕ್ ಹೋಗಿಬಿಟ್ಟು ಸೊ ಇಲ್ಲಿ ಬ್ಯಾಕ್ ಹೋಗಿಬಿಟ್ಟು ಇಲ್ಲಿ ಕೇಳ್ತಾ ಇದೆ ನೋಡಿ. ಇಲ್ಲಿ ನಾವು ಎಸ್ ಅಂಥೇಳಿ ಟೈಪ್ ಮಾಡಬೇಕಾಗತ್ತೆ. ನೀವಿಲ್ಲಿ ಇನ್ನೊಂದು ಸಲ ನೀವು ರೀಡ್ ಮಾಡಬಹುದು. ಈ ಮೆಸೇಜ್ 30 ಮಿನಿಟ್ಸ್ ತನಕ ವ್ಯಾಲಿಡ್ ಇರುತ್ತೆ. ಸೊ ಅದಕ್ಕೋಸ್ಕರ ವೈ ಅಂತೇಳಿ ಟೈಪ್ ಮಾಡಿಬಿಟ್ಟು ಇದನ್ನು ನಾನು ಸೆಂಡ್ ಮಾಡ್ತಾ ಇದ್ದೀನಿ. ಸೊ ವೈ ಅಂಥೇಳಿ ನಾನು ಸೆಟ್ ಮಾಡಿದ್ದೀನಿ. ಕಂಗ್ರ್ಯಾಚುಲೇಷನ್ ಮೆಸೇಜ್ ನನಗೆ ಮೇಲ್ಗಡೆ ಪಾಪಪ್ ಆಗ್ತಾ ಇದೆ ಇಲ್ಲಿ ನೋಡಿ, ನೀವು ನೋಡ್ತಾ ಇರಬಹುದು. ಡಿಯರ್ ಕಸ್ಟಮರ್, ಜಿಯೋ ಟ್ಯೂನ್ ಸರ್ವಿಸಸ್ ಹ್ಯಾಸ್ ಬಿನ್ ಆಕ್ಟಿವೇಟೆಡ್ ಫಾರ್ ಯುವರ್ ಜಿಯೋ ನಂಬರ್, ವ್ಯಾಲಿಡಿಟಿ 30 ಡೇಸ್ ಅಂಥೇಳಿ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಫ್ರೀ ಆಫ್ ಕಾಸ್ಟ್, ಇದಕ್ಕೆ ಯಾವುದೇ ರೀತಿಯ ಕಾಸ್ಟ್ ಇರೋದಿಲ್ಲ. ಸೊ ಈ ರೀತಿ ನೀವು ನಿಮ್ಮ ಸೆಲೆಕ್ಟೆಡ್ ಸಾಂಗನ್ನು ಇದು ಮಾಡಬಹುದು. ಸೊ ಇದು ಆ್ಯಕ್ಟಿವೇಟ್ ಆಗಿದೆಯಾ ಇಲ್ಲ ಅಂಥೇಳಿ ನೀವು ಬೇರೆ ನಂಬರಿಂದ ಕಾಲ್ ಮಾಡಿಬಿಟ್ಟು ಇದನ್ನು ಚೆಕ್ ಮಾಡಬಹುದು. ಸೊ ಈ ರೀತಿ ನಿಮ್ಮ ಸಾಂಗನ್ನು ನೀವು ಸೆಟ್ ಮಾಡ್ಕೋಬಹುದು. ಹಾಗಿದ್ರೆ ನೀವು ಕೇಳಬಹುದು, ಸರ್ ಇಷ್ಟೇನಾ, ಹಾಗಿದ್ರೆ ಇದನ್ನು ಯಾವ ರೀತಿ ಚೇಂಜ್ ಮಾಡ್ಕೊಳ್ಬಹುದು ಅಥವಾ ಯಾವ ರೀತಿ ಡಿಲೀಟ್ ಮಾಡಬಹುದು ಅಂಥೇಳಿ ನೀವು ಕೇಳಬಹುದು. ಸೊ ಅದೇ ರೀತಿ ನಾನು ಯಾವ ರೀತಿ ಈಗ ನಿಮಗೆ ಹೊಸ ಒಂದು ಸಾಂಗನ್ನು ಸೆಲೆಕ್ಟ್ ಮಾಡೋದನ್ನು ಹೇಳಿದ್ದೀನಿ, ಅದೇ ರೀತಿ ನೀವು ಸಾಂಗನ್ನು ಚೇಂಜ್ ಸಹ ಮಾಡ್ಕೊಳ್ಬೋದು. ಸೊ ಮುಂಚೆನೇ ತಿಳಿಸಿರೋ ಹಾಗೆ ಈ ಸರ್ವಿಸನ್ನು ನೀವು ಡಿಆಕ್ಟಿವೇಟ್ ಮಾಡಬೇಕು ಅಂತಂದರೆ STOP ಸ್ಟಾಪ್ ಅಂಥೇಳಿ ಟೈಪ್ ಮಾಡಿಬಿಟ್ಟು 5 6 7 8 9ಗೆ ಕಳಿಸ್ಕೊಡಿ. ಸೊ ನಿಮ್ಮ ಜಿಯೋ ಟ್ಯೂನ್ಸ್ ಏನು ಆ್ಯಕ್ಟಿವೇಟ್ ಆಗಿದೆ ಅದು ಖಂಡಿತ ಡಿಆಕ್ಟಿವೇಟ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ವ್ಯಾಲ್ಯೂಯಬಲ್ ಸಜೆಷನ್ಸ್ ಏನಾದರೂ ಇದ್ದರೆ ಈ ಕನ್ನಡ ಯೂಟ್ಯೂಬ್ ಚಾನೆಲ್ ಬಗ್ಗೆ ಅದರ ಬಗ್ಗೆ ಬರೀರಿ. ಹಾಗೂ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಮ್ಮ ಈ ವಿಡಿಯೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಖಂಡಿತ ತಿಳಿಸಿ. ಯಾಕೆಂತಂದರೆ ಅವರೂ ಸಹ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ನಾವು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದರೆ ಅವರೂ ನೋಡಲಿ, ಅವರು ಸಂತೋಷ ಪಡಲಿ, ಅವರಿಗೂ ಏನಾದರೂ ಡೌಟ್ಸ್ ಇದ್ದರೆ ಅವರೂ ಸಹ ತಿಳ್ಕೊಳ್ಳೋ ಅವಕಾಶ ಸಿಗತ್ತೆ ಅಂಥೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಇನ್ನೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ.